ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭಾಗ್ಯ ದೊಡ್ಡಮನೆ. ಈ ವರ್ಷದ ಕೊನೆ ವಿಡಿಯೋ ಇದು. ನಿಮ್ಮೆಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಪೇಜ್ನ ನೋಡಿದಾಗಲೇ ನಿಮಗೆ ಗೊತ್ತಾಗಿರ್ಬೋದು ನಾನು ಎಲ್ಗೋ ಹೋಗ್ತಾ ಇದ್ದೀನಿ ಇವತ್ತು ಅಂತ ಹೇಳಿಬಿಟ್ಟು. ಎಲ್ಲಿಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಿದ್ರೆ ಹೇಳ್ತೀನಿ, ಹಾಗೆಯೇ ಕೆಲವೊಂದು ಟಿಪ್ಸ್ ಕೂಡ ಕೊಡ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಮತ್ತು ಆ ಟಿಪ್ಸ್ ಏನು ಅಂತ ತಿಳ್ಕೊಳ್ಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಇವತ್ತು ನಾನು ಮತ್ತು ನಮ್ಮ ಫ್ರೆಂಡ್ ಶ್ರೀದೇವಿಯವರು ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀವಿ. ಶ್ರೀದೇವಿಯವ್ರ ಕಡೆಯಿಂದನೇ ನಿನ್ನೆ ಅಷ್ಟೇ ಆ ಇಂಟರ್ವ್ಯೂ ಬಗ್ಗೆ ಗೊತ್ತಾಯಿತು. ಸೊ ತುಂಬಾ ಅರ್ಜೆಂಟಲ್ಲಿ ರೆಸ್ಯೂಮ್ಸ್ನೆಲ್ಲ ಅಪ್ಡೇಟ್ ಮಾಡಿ ಅವ್ರಿಗೆ ಕಳಿಸಿದ್ವಿ. ಒಬ್ಬರು ಎಚ್ ಆರ್ ರೆಫ್ರೆನ್ಸ್ ಸಿಕ್ಕಿತ್ತು. ಸೊ ಆ ಕಂಪ್ನಿ ಬಂದುಬಿಟ್ಟು ವಿಪ್ರೋ. ವಿಪ್ರೋದಲ್ಲಿ ವಾಕ್ ಇನ್ ಇಂಟರ್ವ್ಯೂ ನಡೀತಾ ಇದೆ ಅಂತ ರೆಫ್ರೆನ್ಸ್ ಸಿಕ್ಕಿತ್ತು. ಯಾಕೋ ಗೊತ್ತಿಲ್ಲ, ಈ ವಿಷಯ ಕೇಳಿದ ತಕ್ಷಣ ಸರಿ ಇಂಟರ್ವ್ಯೂ ಅಟೆಂಡ್ ಮಾಡೋಣ ಅಂತ ಅಂದ್ಕೊಂಡೆ. ರಾತ್ರಿಯೆಲ್ಲ ಪ್ರಿಪೇರ್ ಆಗಿದ್ದಾಯಿತು. ಶ್ರೀದೇವಿಯವ್ರು ಕೂಡ ಅದೇ ಇಂಟರ್ವ್ಯೂಗೆ ಹೋಗ್ತಾಯಿದ್ರು. ಸರಿ, ಅವ್ರ ಜೊತೆ ನಾನು ಹೋಗೋಣ ಅಂತ ಅಂದ್ಕೊಂಡು 12 ಗಂಟೆ ತನಕ ಓದ್ಕೊಂಡೆ. ಮತ್ತು ಬೆಳಗ್ಗೆ 4:00 ಎದ್ದುಬಿಟ್ಟು ಬ್ರೇಕ್ಫಾಸ್ಟ್ನೆಲ್ಲ ರೆಡಿ ಮಾಡಿಬಿಟ್ಟು 7 ಗಂಟೆಗೆಲ್ಲ ಮನೆ ಬಿಟ್ವಿ. ಬಿಕಾಸ್ ಅಲ್ಲಿ ನಾವು 9 ಗಂಟೆಗೆ ರೀಚ್ ಆಗಬೇಕಾಗಿತ್ತು. ನಮಗೂ ಕೂಡ ರೂಟ್ ಎಲ್ಲ ಗೊತ್ತಿರಲಿಲ್ಲ. ಸೊ ಅಲ್ಲಿ ಇಲ್ಲಿ ವಿಚಾರಿಸ್ಕೊಂಡು ಹಂಗೂ ಹಿಂಗೂ ವಿಪ್ರೋನ ರೀಚ್ ಆದ್ವಿ. ಯಾವ ಕ್ಯಾಂಪಸ್ ಅಂತ ಅಂದರೆ ಇದು ಕಾಯ್ಕೊಂಡರ್ನ ಹಳ್ಳಿ ಅಂತ ಹೇಳಿಬಿಟ್ಟು ಸರ್ಜಾಪುರ್ ರೋಡಲ್ಲಿ ಸಿಗುತ್ತೆ. ಸೊ ಆ ಕ್ಯಾಂಪಸ್ಸಲ್ಲಿ ಆವತ್ತು ಇಂಟರ್ವ್ಯೂ ನಡೀತಾ ಇತ್ತು. ಅಟ್ ಪ್ರೆಸೆಂಟ್ ಈಗ ಈ ಪ್ಯಾಂಡಮಿಕ್ ಸಿಚುಯೇಷನ್ ಇರೋದ್ರಿಂದ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ತುಂಬಾ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಯಾವುದೆಲ್ಲ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಮೊದಲಿಗೆ ರೆಸ್ಯೂಮ್ ಇರಬೇಕು. ರೆಸ್ಯೂಮ್ ಇನ್ನೇನು, ಯಾವ ಟೈಮಲ್ಲೂ ನಾವು ಇಂಟರ್ವ್ಯೂಗೆ ಹೋಗಬೇಕಂದ್ರೆ ರೆಸ್ಯೂಮ್ ಈಸ್ ಕಂಪಲ್ಸರಿ. ಬಟ್ ರೆಸ್ಯೂಮ್ ವಿತ್ ರೆಫ್ರೆನ್ಸ್ ಇದ್ದರೆ ನಿಮಗೆ ತುಂಬಾ ಒಳ್ಳೆಯದು. ಹಾಗೆಯೇ ಐ ಡಿ ಕಾರ್ಡಲ್ಲಿ ನಿಮಗೆ ವೋಟರ್ ಐ ಡಿ ಆಗ್ಬೋದು, ಪಾನ್ ಕಾರ್ಡ್ ಆಗ್ಬೋದು, ಅಥವಾ ಆಧಾರ್ ಕಾರ್ಡ್ ಆಗ್ಬೋದು. ಹಾಗೆಯೇ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಈಗ ಪ್ಯಾಂಡಮಿಕ್ ಇರೋದ್ರಿಂದ ನಿಮಗೆ 2 ಡೋಸ್ ನೀವು ವ್ಯಾಕ್ಸಿನೇಷನ್ ತೊಗೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಸರ್ಟಿಫೈ ಮಾಡೋದಕ್ಕೆ ನಿಮಗೆ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು. ಇಲ್ಲ ಅಂತಂದರೆ ನಿಮಗೆ ಕಂಪ್ನಿ ಒಳಗಡೆ ಎಂಟ್ರಿನೇ ಸಿಗೋದಿಲ್ಲ. ಈ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಜೊತೆ ಇದೆ ಅಂತಂದರೆ ಮಾತ್ರ ಕಂಪ್ನಿ ಒಳಗೆ ಎಂಟ್ರಿ, ಇಲ್ಲ ಅಂತಂದರೆ ನೋ ಎಂಟ್ರಿ. ಇಂಟರ್ವ್ಯೂಗೆ ಹೋಗೋರು ಈ ಎಲ್ಲ ಡಾಕ್ಯುಮೆಂಟ್ಸ್ನ ಸಾಫ್ಟ್ ಕಾಪಿನ ಮೊಬೈಲ್ನಲ್ಲಿ ಅಥವಾ ಮೇಲಲ್ಲಿ ಇಟ್ಕೊಂಡಿರೋದು ತುಂಬಾ ಮುಖ್ಯ. ಸರಿ, ಈ ಪ್ರೊಸೆಸ್ನೆಲ್ಲ ಮುಗಿಸಿ ಒಳಗೆ ಹೋದ್ವಿ. ಸೊ ತುಂಬಾ ಕ್ಯಾಂಡಿಡೇಟ್ಸ್ ಇದ್ದರು, more than 150 ಅಂತ ಹೇಳ್ಬೋದು. ಅದೆಲ್ಲ ಆದಮೇಲೆ ಅಲ್ಲಿ ಸ್ವಲ್ಪ ಹೊತ್ತು ಕೂರಿಸಿದ್ರು ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು. ಸ್ವಲ್ಪ ಹೊತ್ತಾದಮೇಲೆ ಎಚ್ ಆರ್ ಬಂದುಬಿಟ್ಟು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಯಾರಿಗಿದೆ ಅಂತ ಅವ್ರನ್ನ ಸಪ್ರೇಟ್ ಕರೆದ್ರು. ಹಾಗೆಯೇ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರೋ ಯಾರೆಲ್ಲ ಇದ್ದೀರಾ ಅಂತ ಹೇಳ್ಬಿಟ್ಟು ಅವ್ರನ್ನ ಸಪ್ರೇಟ್ ಕರೆದ್ಬಿಟ್ಟು, ಸಾರಿ, ಆ್ಯಸ್ ಆಫ್ ನೌ ವಿ ಆರ್ ನಾಟ್ ಹೈರಿಂಗ್ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ಪೋಸ್ಟ್ ಗ್ರ್ಯಾಜುಯೇಷನ್ ಕ್ಯಾಂಡಿಡೇಟ್ಸ್ ಅಂತ ಹೇಳಿಬಿಟ್ಟು ನಮ್ಮನ್ನ ವಾಪಸ್ ಕಳಿಸ್ಬಿಟ್ರು. ಅದನ್ನು ಕೇಳಿ ತುಂಬಾ ಬೇಜಾರಾಯಿತು. ಅದಾದಮೇಲೆ ಸರಿ, ಆ ರೆಫ್ರೆನ್ಸ್ ಕೊಟ್ಟಿದ್ರಲ್ವ, ಸೊ ಅವ್ರಿಗೆ ಕಾಲ್ ಮಾಡಿ ಕೇಳಿದ್ವಿ. ಸೊ ಅವರು ಏನೋ ಒಂದು ಹೇಳಿಬಿಟ್ಟು ಜಾರ್ಕೊಂಬಿಟ್ರು, ಏನೋ ಮಿಸ್ಕಮ್ಯುನಿಕೇಷನ್ ಆಗಿದೆ ಅಂತ ಹೇಳಿಬಿಟ್ಟು. ಸರಿ, ಇನ್ನೇನು ಮಾಡೋದು ಅಂತ ಹೇಳಿಬಿಟ್ಟು ಸಪ್ಪೆ ಮೊರೆ ಹಾಕ್ಕೊಂಡು ಮನೆ ಕಡೆ ಹೊರಟ್ವಿ. ಸರಿ, ನಮಗೆ ಆನ್ ದ ವೇ ಇಲ್ಲೊಂದು ಎಕ್ಸಿಬಿಷನ್ ಸಿಕ್ತು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೇಳ. ಇದು ಆ್ಯಕ್ಚುಲಿ ಕಾಯ್ಕೊಂಡ್ರ ಹಳ್ಳಿ ಮತ್ತು ಸರ್ಜಾಪುರ್ ರೋಡ್ ಇದೆಯಲ್ಲ ಅದ್ರ ಮಧ್ಯ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ನನಗೆ ಗೊತ್ತಿಲ್ಲ. ಸೊ ಆ ರೋಡಲ್ಲಿ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ಗೆ ಖಂಡಿತ ನೀವು ಭೇಟಿ ಕೊಡ್ಬೋದು. ತುಂಬಾ ಚೆನ್ನಾಗಿರುವಂತಹ ನಮಗೆ ಕ್ರಾಫ್ಟ್ಸ್ ಇರ್ಬೋದು ಮತ್ತು ಹ್ಯಾಂಡ್ಮೇಡ್ ಐಟಮ್ಸ್ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಐಟಮ್ಸ್ ನಮಗಿಲ್ಲಿ ಸಿಗುತ್ತೆ. ಇದರೊಳಗಡೆ ಏನೇನೆಲ್ಲ ಪ್ರಾಡಕ್ಟ್ಸ್ ಇತ್ತು ಅಂತ ಹೇಳ್ಬಿಟ್ಟು ಹಾಗೆಯೇ ನಿಮಗೆ ತೋರಿಸ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಎಂಟ್ರೆನ್ಸಲ್ಲೇ ನಮಗೆ ಬೆಡ್ಶೀಟ್ಸ್ದು ಶಾಪ್ ಇತ್ತು. ಎಲ್ಲನೂ ಖಾದಿ ಥರ ಇತ್ತು, ಚೆನ್ನಾಗಿತ್ತು ಎಲ್ಲ ಐಟಮ್ಸ್ ಕೂಡ. ಹಾಗೆಯೇ ಇಲ್ಲಿ ಡ್ರೆಸ್, ಕುರ್ತೀಸ್ ಏನೇನಿದೆ ಅದೆಲ್ಲ ಇತ್ತು. ಹಾಗೆ ರೆಡಿಮೇಡ್ ಬ್ಲೌಸಸ್ ಕೂಡ ಇತ್ತು. ಯಾವುದೇ ರೆಡಿಮೇಡ್ ಬ್ಲೌಸಸ್ ತೊಗೊಂಡ್ರು 250 ಅಂತ ಇತ್ತು. ಚೆನ್ನಾಗಿತ್ತು, ಪ್ರೈಸ್ ವರ್ತ್ ಅಂತ ಅನ್ನಿಸ್ತು. ಹಾಗೆಯೇ ಇಲ್ಲಿ ಸ್ಲಿಪ್ಪರ್ಸ್ ಕೂಡ ಅಷ್ಟೇ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು. ನಾನು ಕೂಡ ಒಂದು ಪರ್ಚೇಸ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನೋಡಿ, ಇದು ಆ ಮಿರರ್ ವರ್ಕ್ ಎಲ್ಲ ಇದೆ, ತುಂಬಾ ಚೆನ್ನಾಗಿತ್ತು. 250 ಹೇಳಿದ್ರು. ಸೊ ಸ್ವಲ್ಪ ಬಾರ್ಗೇನ್ ಮಾಡಿ 200 ಕೊಟ್ಬಿಟ್ಟು ತೊಗೊಂಡ್ವಿ. ನೀವು ಯಾರಾದರೂ ಬೆಡ್ಶೀಟ್ಸ್ ಪರ್ಚೇಸ್ ಮಾಡ್ತೀರಾ ಅಥವಾ ಟವಲ್ಸ್ ಆ ಥರ ಎಲ್ಲರೂ ಪರ್ಚೇಸ್ ಮಾಡಬೇಕು ಅಂತಂದ್ರೂ ಚೆನ್ನಾಗಿತ್ತು ಪ್ಲೇಸ್ ಇದು. ಹಾಗೆಯೇ ಇಲ್ಲಿ ಸೋಫಾ ಕವರ್ಸ್ನ ಕೇಳ್ತಾ ಇದ್ವಿ.
ಸೋಫಾ ಕವರ್ಸ್ ಬಂದುಬಿಟ್ಟು ಅವರು ನಮಗೆ 800 ಅಂತ ಹೇಳಿದ್ರು. ಸ್ವಲ್ಪ ರೇಟು ನಮಗೆ ಜಾಸ್ತಿ ಅಂತ ಅನ್ನಿಸ್ತು. ಸೊ ಹಾಗಾಗಿ ನಾವು ಅಲ್ಲಿ ಪರ್ಚೇಸ್ ಮಾಡಲಿಲ್ಲ ಅದನ್ನು. ಇಲ್ಲಿ ಫ್ಯಾನ್ಸಿ ಐಟಮ್ಸ್ ಇದೆ ನೋಡಿ, ಕ್ಲಿಪ್ಸ್ ಹಾಕ್ಬೋದು, ಹೇರ್ ಬ್ಯಾಂಡ್ಸ್ ಎಲ್ಲಾ ತುಂಬಾ ಚೆನ್ನಾಗಿತ್ತು, ವೆರೈಟೀಸ್ ಆಗಿತ್ತು ನೋಡಿ. ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ, ಇಲ್ಲಿ ಸ್ವಲ್ಪ ಕ್ಲಿಪ್ಸ್ ಎಲ್ಲ ಪರ್ಚೇಸ್ ಮಾಡಿದೆ, ಮತ್ತು ಹೇರ್ ಬ್ಯಾಂಡ್ ಪರ್ಚೇಸ್ ಮಾಡಿದೆ. ರೇಟ್ ಓಕೆ ಅಂತ ಅನ್ನಿಸ್ತಾ ಇತ್ತು, ರೀಸ್ನಬಲ್ ಅಂತ ಅನ್ನಿಸ್ತು. ನಾವೀಗ ಶಾಪಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ವರ್ತ್ ಅಂತ ಅನ್ನಿಸ್ತು. ಮಕ್ಕಳಿಗೆ ಇಷ್ಟ ಆಗೋ ಥರ ಹೇರ್ ಬ್ಯಾಂಡ್ಸ್ ಇತ್ತು, ಮತ್ತು ಕ್ಲಿಪ್ಸ್ ಇತ್ತು. ಆ ಕ್ಲಿಪ್ಸ್ ಮೇಲೆಲ್ಲ ಟ್ಯಾಟೂಸ್ ಆಗ್ಬೋದು, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಆಗ್ಬೋದು, ಆ ಥರ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು. ಇಲ್ಲಿರುವಂತಹ ಇಯರಿಂಗ್ಸು 20 ರುಪೀಸ್ ಮತ್ತು 40 ರುಪೀಸ್ ಇತ್ತು. ಚಿಕ್ಕದೆಲ್ಲ 20 ರುಪೀಸ್, ಹಾಗೆ ಸ್ವಲ್ಪ ದೊಡ್ಡ ಸೈಜ್ ಆದರೆ 40 ರುಪೀಸ್ ಅಂತ ಇತ್ತು. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಪಿಂಗಾಣಿ ಡಬ್ಬಗಳೆಲ್ಲ ತುಂಬಾ ಚೆನ್ನಾಗಿತ್ತು, ವೆರೈಟೀಸಲ್ಲಿತ್ತು, ತುಂಬ ಸೈಜಸ್ಸಲ್ಲಿತ್ತು. ಚಿಕ್ಕ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಪಿಂಗಾಣಿ ಡಬ್ಬ ತನಕನೂ ನಮಗೆ ಇಲ್ಲಿ ಸಿಗುತ್ತೆ. ಹಾಗೆಯೇ ಹೋಮ್ ಡೆಕೋರೇಷನ್ ಐಟಮ್ಸ್ ಕೂಡ ಇಲ್ಲಿ ತುಂಬಾ ವೆರೈಟೀಸ್ ಇದೆ ನೋಡಿ, ನೀವು ನೋಡ್ತಾ ಇರ್ಬೋದು. ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ. ಇವೆಲ್ಲ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರ್ಬೋದು, ಬಟ್ ನೀವು ಮನೆ ಮುಂದೆ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸರ್ಜಾಪುರ್ ಹತ್ರ ಇರೋರು, ಹಾಗೆಯೇ ಆ ಕಡೆ ಕಾಯ್ಕೊಂಡ ಹಳ್ಳಿ ಅಂತ ಏನು ಹೇಳಿದೆ ಅಲ್ಲಿರೋರು, ಖಂಡಿತವಾಗೂ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಕ್ಕಳಿಗೆ ಆಟ ಆಡೋದಕ್ಕೆ ಕೂಡ ಅಲ್ಲಿ ಪಕ್ಕದಲ್ಲಿ ಆಟ ಆಡೋ ಗೇಮ್ಸ್ ಎಲ್ಲ ಇತ್ತು. ಅದು ಮೇ ಬಿ ಈವ್ನಿಂಗ್ ಟೈಮ್ ಓಪನ್ ಆಗುತ್ತೆ ಅಂದ್ಕೋತೀನಿ, ನಾವು ಹೋದಾಗ ಅದು ಓಪನ್ ಆಗಿರಲಿಲ್ಲ. ಸೊ ಹಾಗಾದರೆ ಅಲ್ಲಿ ಒಂದ್ಸಲ ನೀವು ವಿಸಿಟ್ ಮಾಡಿ ಸರ್ಜಾಪುರ್ ಮತ್ತು ಕಾಯ್ಕೊಂಡ ಹಳ್ಳಿ ಹತ್ರ ಇರೋರು. ಇದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟೊಳಗಡೆ 2:30 ಏನೋ ಆಗಿತ್ತು. ಇಲ್ಲಿ ಅಪ್ಪ ಮಕ್ಕಳು ಇಬ್ಬರು ಸೇರಿಕೊಂಡು ಟಿಕ್ಟಾಕ್ ವೀಡಿಯೋಸ್ನ ಮಾಡ್ತಾಯಿದ್ದಾರೆ. ಇದು ಯಾವ ಸಾಂಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಕ್ಲೂ ಬೇಕು ಅಂತ ಹೇಳಿದ್ರೆ ಈ ಎರಡು ವೀಡಿಯೋಸ್ ಕೂಡ ಪ್ರೇಮಲೋಕ ಮೂವಿ ಸಾಂಗ್ಸ್ ಆಗಿದೆ. ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಹೊಸ ಬೆಳಕನ್ನು ತರಲಿ, ಹಾಗೆ ನೀವೆಲ್ಲರೂ ಖುಷಿ ಖುಷಿಯಾಗಿರಿ ಅಂತ ಹಾರೈಸ್ತೀನಿ. ಹಾಗೆ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಯು ಆ್ಯಂಡ್ ಯುವರ್ ಫ್ಯಾಮಿಲಿ.